ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳ ನೋಡೋದಕ್ಕೆ ಬಹಳ ಸುಂದರವಾಗಿದೆ ಅಲ್ಲ? ಜಪಾನ್ ದೇಶದಲ್ಲಿ ನಾಗಸಾಕಿ ಎಂಬಂಥ ಒಂದು ಪಟ್ಟಣ, ಇದು ಲೋಕದಲ್ಲೇ ಪ್ರಬಲವಾಗಿರುವಂಥ ಒಂದು ಪಟ್ಟಣ. ನಿಮಗೆ ಕೂಡ ಆ ಒಂದು ಹೆಸರು ಗೊತ್ತಲ್ಲವ? ನಿಮಗೂ ಗೊತ್ತು, ಯಾಕೆಂದರೆ ಎರಡನೇ ವಿಶ್ವ ಮಹಾಯುದ್ಧ ನಡೆದಂಥ ಸಮಯ, ಜಪಾನ್ ಬಂದು ಅನೇಕ ದೇಶಗಳನ್ನು ವಶಪಡಿಸಿಕೊಳ್ಳುತ್ತಾ ಇದ್ದಂಥ ಸಮಯ. ಆ ಯುದ್ಧದಲ್ಲಿ 1 ಕೋಟಿಗಿಂತ ಹೆಚ್ಚಿನ ಜನರು ಸತ್ತರು, ಲಕ್ಷಗಟ್ಟಲೆ ಜನರು ಸಾಯುತ್ತಾ ಇದ್ದಾರೆ, ದೊಡ್ಡ ಮರಣ. ಈ ಯುದ್ಧವನ್ನು ಹೇಗೆ ನಿಲ್ಲಿಸುವುದು? ಆ ಸಮಯದಲ್ಲಿ ಅಣುಬಾಂಬನ್ನು ಹಾಕಲಾಯಿತು ಜಪಾನ್ನ 2 ಸ್ಥಳಗಳಲ್ಲಿ, ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ಎಂಬಂಥ 2 ಪಟ್ಟಣಗಳಲ್ಲಿ 1945. ಆ ಸಮಯದಲ್ಲಿ ಈ ಪಟ್ಟಣದ ಮೇಲೆ ಕೂಡ ಒಂದು ಅಣುಬಾಂಬನ್ನು ಹಾಕಲಾಯಿತು. ಅದರ ನಿಮಿತ್ತ ಅನೇಕ ಸಾವಿರಾರು ಜನರು ಸತ್ತದ್ದು ಬಹಳ ವಿಷಾದ. ಅದರೊಟ್ಟಿಗೆ ಆ ಒಂದು ಅಣುಬಾಂಬಿನ ಪರಿಣಾಮದಿಂದ ಅನೇಕ ಮೈಲಿಗಳಷ್ಟು ದೂರದವರೆಗೂ ಅನೇಕರು ಸತ್ತು ಹೋದರು, ಕಟ್ಟಡಗಳೆಲ್ಲ ಕುಸಿದವು. ಅದರ ಆ ಒಂದು ಶಾಖದಿಂದ ಕಬ್ಬಿಣ ಕೂಡ ಕರಗಿ ಹೋಯಿತು, ಮನುಷ್ಯರು ಅನೇಕರು ಸತ್ತು ಹೋದರು. ಅದರಿಂದ ಬಹಳ ದೊಡ್ಡ ಬಾಧೆಗಳು, ಆ ಮರ ಗಿಡಗಳೆಲ್ಲ ಸುಟ್ಟು ಹೋದವು, ಇನ್ನು ಹುಲ್ಲು ಕಡ್ಡಿ ಕೂಡ ಬೆಳೆಯುವುದಿಲ್ಲ ಎಂದು ಹೇಳಿದರು. ಹುಟ್ಟಲಿರುವ ಮಕ್ಕಳಿಗೆ ಅನೇಕ ವ್ಯಾಧಿಗಳು ಬಾಧೆಗಳು ಉಂಟಾಗುತ್ತವೆ, ಈ ರೀತಿಯಾಗೆಲ್ಲ ನಾವು ಬಹಳ ಕೇಳಿದ್ದೇವೆ. ಆದರೆ ಆ ರೀತಿಯಾಗಿದ್ದಂಥ ಈ ಪಟ್ಟಣ ಇಂದು ಯಾವ ರೀತಿಯಾಗಿ ಇದೆ ನೋಡಿದ್ದೀರಾ? ಒಂದು ಸತ್ಯವೇದ ವಾಕ್ಯವು ನೆನಪಿಗೆ ಬರುತ್ತಾ ಇದೆ, ನಿಮಗಿರುವಂಥ ವಾಗ್ದಾನ ಕೂಡ ಅದುವೇ. ಯೆರೆಮೀಯ 30:17 ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು ಎಂದು ಕರ್ತನು ನಿಮ್ಮನ್ನು ನೋಡಿ ಹೇಳುತ್ತಾನೆ. ನಾನು ನಿನ್ನನ್ನು ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು. ಈ ದೇಶವು ಅಣುಬಾಂಬಿನ ಆ ಪರಿಣಾಮದಿಂದ ಬಹಳ ದೊಡ್ಡ ಬಾಧೆಯನ್ನು ಸಂಧಿಸಿ ಇನ್ನು ಅಷ್ಟೇ ಎಂಬಂಥ ಅವಸ್ಥೆಯಲ್ಲಿ ಇತ್ತು. ಆದರೆ ದೇವರು ಇದನ್ನು ವಾಸಿ ಮಾಡಿ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಅನೇಕ ಕುಟುಂಬಗಳು ಬಾಧಿಸಲ್ಪಟ್ಟು, ಹುಟ್ಟುವಂಥ ಮಕ್ಕಳು ಕೂಡ ಬಾಧಿಸಲ್ಪಟ್ಟು, ಅವರ ಹೃದಯಗಳು ಅನೇಕ ವಿಧದ ಗಾಯಗಳಿಂದ ವೇದನೆ ಪಡುತ್ತಾ ಇತ್ತು. ಆದರೆ ದೇವರು ಈಗ ಅದನ್ನೆಲ್ಲ ವಾಸಿ ಮಾಡಿ ಆ ಬಾಂಬ್ನಿಂದ ಉಂಟಾದಂಥ ಯಾವುದೇ ಲಕ್ಷಣಗಳು ಕೂಡ ಇಲ್ಲದೇ ಇರುವಂತೆ ಈಗ ನೋಡಿ ಎಲ್ಲೆಡೆ ಕೂಡ ಹಚ್ಚ ಹಸಿರಾಗಿರುವಂಥ ಮರಗಳು, ಕೃಷಿ ಭೂಮಿಗಳು, ಆ ಒಂದು ಸಮೃದ್ಧಿಯನ್ನು ಇಲ್ಲಿ ನೋಡಬಹುದು. 80 ವರ್ಷಗಳ ಹಿಂದೆ ನಡೆದದ್ದು, ಆದರೆ ಈಗಲೂ ಕೂಡ ಅನೇಕರು ಆ ಕಾಲದಲ್ಲಿ ನಡೆದದ್ದನ್ನೇ ಹೇಳಿಕೊಂಡು ಈ ಪಟ್ಟಣದಲ್ಲಿ ಒಂದು ಹುಲ್ಲಿನ ಕಡ್ಡಿ ಕೂಡ ಬೆಳೆಯುವುದಿಲ್ಲ, ಎಲ್ಲ ಹೋಯಿತು ಇನ್ನೂ ಅಷ್ಟೇ, ಅನೇಕರು ಇನ್ನೂ ಕೂಡ ವ್ಯಾಧಿಯಿಂದ ಬಾಧಿಸಲ್ಪಟ್ಟು ಇನ್ನೂ ಹಾಗೆ ಇದ್ದಾರೆ ಎಂಬುದಾಗಿ. ಆದರೆ ಸತ್ಯ ಅದಲ್ಲ. ಇಲ್ಲಿ ಬಂದು ನೋಡುವಾಗಲೇ ತಿಳಿಯುತ್ತದೆ ದೇವರು ಪರಿಸ್ಥಿತಿಯನ್ನು ಬದಲಾಯಿಸಿದ್ದಾರೆ. ಅವರನ್ನು ವಾಸಿ ಮಾಡಿ ಅವರಿಗೆ ಆರೋಗ್ಯವನ್ನು ಕೊಟ್ಟು ಗುಣ ಮಾಡಿ ಈಗ ಜನರಲ್ಲಿ ಸುಖವಾಗಿ ಬಾಳುತ್ತಾ ಇರುವುದನ್ನು ನೋಡಬಹುದು. ನೀವು ಅದನ್ನೇ ನೋಡುತ್ತಾ ಇದ್ದೀರಿ. ನೀವು ಯಾರೊಬ್ಬರಿಂದ ಗಾಯಗೊಂಡಿರಿ, ಬಾಧಿಸಲ್ಪಟ್ಟಿರಿ, ಶರೀರ ಬಾಧಿಸಲ್ಪಟ್ಟು ತೆಳ್ಳಗಾಗಿರುವಂಥ ಅವಸ್ಥೆಗೆ ಬಂದಿದ್ದೀರಿ, ದೇವರು ಹೇಳುತ್ತಾರೆ ನಾನು ನಿನಗೆ ಆರೋಗ್ಯವನ್ನು ದಯಪಾಲಿಸುವೆನೋ, ನಿನ್ನ ಗಾಯಗಳನ್ನು ವಾಸಿ ಮಾಡುವೆನೋ. ಈ ಗಾಯ ಹೊರಗೆ ಹೇಳಲಾಗದ ಒಳಗೆ ಕಾಣುವಂಥ ಒಂದು ಗಾಯ. ಕೆಲವರಿಗೆ ಒಂದು ಅಪಘಾತ ಆಗುವಾಗ ಶರೀರದಲ್ಲಿ ಗಾಯಗಳು ಉಂಟಾಗುತ್ತವೆ, ಅದರಿಂದ ಕೆಲವೊಂದು ಬಾಸುಂಡೆಗಳು ಕೂಡ ಇರುತ್ತವೆ. ಯಾಕೆ ಈ ಗಾಯ ಎಂಬುದಾಗಿ ಕೇಳುವಾಗ ಏನೋ ಒಂದು ಕಾರ್ಯ ನಡೆಯಿತು ಎಂದು ಹೇಳುವರು. ಆದರೆ ಅಂತರಂಗದಲ್ಲಿ ಉಂಟಾಗುವ ಗಾಯ ಇದೆ ಅಲ್ಲ, ಒಳಗಿನ ಮನುಷ್ಯನಲ್ಲಿ ಉಂಟಾಗುವಂಥ ಆ ಗಾಯ ಅಂತರಂಗದ ಗಾಯ ಎಂದು ಹೇಳುತ್ತಾರೆ. ಇದು ಕೆಲವರ ಮಾತುಗಳಿಂದ ಉಂಟಾಗಬಹುದು. ಕೆಲವರ ಮಾತುಗಳು ಕತ್ತಿಯಂತೆ ಹದವಾದದ್ದು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಕತ್ತಿಯನ್ನು ಇಟ್ಟುಕೊಂಡು ಗಾಯ ಮಾಡಿದರೆ ಹೇಗಾಗುತ್ತದೋ ಹಾಗೆ ಕೆಲವರು ಮಾತನಾಡುವರು. ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡನೋ ಹೆಂಡತಿಯೋ ಮಕ್ಕಳೋ ಹೆತ್ತವರೋ ಅತ್ತೆಯೋ ಮಾವನೋ ನಾದಿನಿಯೋ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಮೇಲಧಿಕಾರಿಗಳೋ, ನಿಮ್ಮ ಸಭೆಯಲ್ಲಿ ಅಥವಾ ಸೇವೆಯಲ್ಲಿ ವಿರೋಧಿಸುವಂಥ ಜನರಿಂದ ಯಾವುದೋ ಒಂದು ಮಾತು, ಗಾಯಗೊಳಿಸುವಂಥ ಮಾತು ಹೇಳಲ್ಪಟ್ಟು ನಿಮ್ಮ ಹೃದಯ ಗಾಯಗೊಂಡು ನೀವು ವೇದನೆಯಲ್ಲಿ ಇರಬಹುದು. ದೇವರು ಹೇಳುತ್ತಾರೆ ಆ ಗಾಯಗಳನ್ನು ನಾನು ವಾಸಿ ಮಾಡುವೆ, ಆತನಿಂದ ಮಾತ್ರವೇ ಅದನ್ನು ವಾಸಿ ಮಾಡಲು ಸಾಧ್ಯ. ಅನೇಕ ವರ್ಷಗಳಿಂದ ನಿಮ್ಮ ಹೃದಯದಲ್ಲಿ ಉಂಟಾಗುತ್ತಿರುವಂಥ ಗಾಯ, ಆಗಾಗ ಅದು ನೋವನ್ನು ಉಂಟು ಮಾಡುತ್ತಾ ಇದೆ, ಅದನ್ನು ನೆನೆಸುವಾಗ ನಿಮಗೆ ವೇದನೆ ಉಂಟಾಗುತ್ತದೆ, ಆ ರೀತಿ ಕಷ್ಟಪಡುತ್ತಾ ಇದ್ದೀರಲ್ಲ, ದೇವರು ಹೇಳುತ್ತಾರೆ ನನ್ನ ಮಗನೇ ನನ್ನ ಮಗಳೇ ನಾನಿನ ಗಾಯಗಳನ್ನು ವಾಸಿ ಮಾಡುವೆನು, ನೀನು ಕಂಗಾಲಾಗಬೇಡ ಎಂಬುದಾಗಿ. ಶಿಲುಬೆಯಲ್ಲಿ ಆತನು ಗಾಯಗೊಂಡನು. ಆತನ ಶರೀರ ಗಾಯಗೊಂಡದು ನಮಗೆ ಗೊತ್ತಲ್ಲವ, ಮೊಳೆಯಿಂದ ಹೊಡೆಯಲ್ಪಟ್ಟದ್ದು.
ಹೊಡೆಯಲ್ಪಟ್ಟು ಜಜ್ಜಲ್ಪಟ್ಟದ್ದು. ಆತನ ಆತ್ಮವು ಮರಣಕ್ಕೆ ಸಮಾನವಾದ ದುಃಖವನ್ನು ಅನುಭವಿಸಿತು. ಆತನ ಹೃದಯದಲ್ಲಿ ವೇದನೆ, ಸುಳ್ಳು ಆರೋಪಗಳನ್ನು ಹೊರಿಸಿ ಪರಿಹಾಸ್ಯ ಮಾಡಿ ಆತನಿಗಾಗಿ ಮಾತನಾಡಲು ಯಾರೂ ಇಲ್ಲದೆ ಇರುವಂಥ ಅವಸ್ಥೆಯಲ್ಲಿ ಆತನ ಹೃದಯದಲ್ಲಿ ಒಂದು ಗಾಯ. ನಮ್ಮ ಗಾಯಗಳನ್ನು ಶಿಲುಬೆಯಲ್ಲಿ ಹೊತ್ತನು. ಯಾರ ಬಳಿಯಲು ಹೇಳಲು ಆಗುತ್ತಿಲ್ಲವಲ್ಲ, ಬಾಯಿ ತೆರೆದು ಹೇಳಿದರೆ ತಪ್ಪಾಗಿ ತೋರುತ್ತಿದ, ಏನ್ ಮಾಡುವುದೆಂದು ತಿಳಿಯದೆ ನಿಮ್ಮೊಳಗೆ ಅಳುತ್ತಾ ಇದ್ದೀರಾ? ಯೇಸುವಿನಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆತನು ಶಿಲುಬೆಯಲ್ಲಿ ಆ ಗಾಯಗಳನ್ನು ಹೊತ್ತು ತೀರಿಸಿದನು. ನನ್ನ ಮಗನೇ, ನನ್ನ ಮಗಳೇ, ಕಂಗಾಲಾಗಬೇಡ, ನಾನು ನಿನ್ನನ್ನು ಗುಣಮಾಡಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವನೆಂದು ಹೇಳುತ್ತಾನೆ. ಹೌದು ದೇವರೇ, ನನ್ನ ಹೃದಯದಲ್ಲಿ ಒಂದು ಗಾಯ ಇದೆ. ಅದು ಅನೇಕ ವರ್ಷಗಳಿಂದ ನನ್ನನ್ನು ವೇದನೆ ಪಡಿಸುತ್ತಿದ. ಮಲಗಲಾಗದು, ನೆಮ್ಮದಿಯಾಗಿರಲಾಗದು, ಅದನ್ನು ನೆನೆಸಿದರೆ ವೇದನೆ ಎಂದು ಅಂದುಕೊಳ್ಳುತ್ತೀರಾ? ನಿಮ್ಮೊಂದಿಗೆ ದೇವರು ಮಾತನಾಡುತ್ತಾರೆ. ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ ದೇವರಿಗೆ ಹೇಳಿರಿ, ದೇವರೇ ವಾಸಿ ಮಾಡಿರಿ, ನನ್ನ ಅಂತರಂಗದಲ್ಲಿರುವಂತಹ ಗಾಯಗಳನ್ನು ವಾಸಿ ಮಾಡಿರಿ ಎಂಬುದಾಗಿ ಈಗ ದೇವರು ಬಳಿಯಲ್ಲಿ ಕೇಳಿರಿ. ದೇವರು ಹೇಳುತ್ತಾರೆ, ನಿನ್ನ ಗಾಯಗಳನ್ನು ವಾಸಿ ಮಾಡುವೆನು. ತಂದೆಯೇ, ಈ ಮಗನನ್ನು ಈ ಮಗಳನ್ನು ನೋಡಿರಿ, ಹೃದಯದಲ್ಲಿ ವೇದನೆಯನ್ನು ಇಟ್ಟುಕೊಂಡು ಹೊರಗೆ ಹೇಳಲಾಗದೆ ಗಾಯಗೊಂಡಂತಹ ಹೃದಯದಿಂದ ಕಂಗಾಲಾಗುತ್ತಾ, ಅಳುತ್ತಾ, ದುಃಖ ಪಡುತ್ತಾ, ಗೋಳಾಡುತ್ತಾ ಇರುವಂತ ಈ ಮಕ್ಕಳನ್ನು ನೋಡಿರಿ. ಇವರಿಗೋಸ್ಕರ ನೀವು ಶಿಲುಬೆಯಲ್ಲಿ ಗಾಯಗೊಂಡದ್ದನ್ನು ನೆನಪಿಸಿಕೊಳ್ಳಿ ದೇವರೇ. ನಿಮ್ಮ ಗಾಯವುಳ್ಳಂಥ ಕರಗಳಿಂದ ಮುಟ್ಟಿರಿ, ಹೃದಯದೊಳಗೆ ಆಗಿರುವಂಥ ಆಳವಾದಂಥ ಗಾಯವನ್ನು ನೀವು ಗುಣ ಮಾಡಿರಿ, ಅವರನ್ನು ಸಂತೋಷಪಡಿಸು, ಸಮಾಧಾನ ಪಡಿಸು. ಇನ್ನು ಅಂಥ ನೆನಪುಗಳು ಬರಲೇಬಾರದು. ಒಂದು ಅದ್ಭುತವಾದ ಸೌಖ್ಯವು ಯೇಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ. ಆಮೇನ್, ಆಮೇನ್.